ಈಗಾಗಲೇ ನಾವು 3 ದಿನಗಳ ಕಾಲ ಕನ್ನಡ ವರ್ಣಮಾಲೆಗಳ ಬಗ್ಗೆ ಕಲಿತಿದ್ದೇವೆ. ಈ 3 ದಿನಗಳ ಕಾಲ ನಾವು ಕನ್ನಡ ವರ್ಣಮಾಲೆಗಳ ಬಗ್ಗೆ ಕಲಿತ ವಿಷಯಗಳ ಮೇಲೆ ಇವತ್ತು ನಿಮಗೆ ನಾವು ಮನೆಗೆಲಸವನ್ನು ಕೊಡ್ತೇವೆ. ಇಲ್ಲಿ ಕೊಟ್ಟಂತಹ ಪ್ರಶ್ನೆಗಳಿಗೆ ನಿಮ್ಮ ನೋಟ್ಬುಕ್ಕಿನಲ್ಲಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೆಯಬಹುದು. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. ಪ್ರಶ್ನೆ 1, ಕನ್ನಡದ ವರ್ಣಮಾಲೆಯಲ್ಲಿ ಒಟ್ಟು ಎಷ್ಟು ಅಕ್ಷರಗಳಿವೆ? ಪ್ರಶ್ನೆ 2, ಕನ್ನಡದ ವರ್ಣಮಾಲೆಗಳನ್ನು ಬರೆಯಿರಿ. ಇಲ್ಲಿ ಕನ್ನಡದ ವರ್ಣಮಾಲೆಯ ಅಕ್ಷರಗಳನ್ನು ನಾವು ಬರೆಯಬೇಕು. ಪ್ರಶ್ನೆ 3, ಕನ್ನಡದ ವರ್ಣಮಾಲೆಗಳನ್ನು ಎಷ್ಟು ಗುಂಪುಗಳನ್ನಾಗಿ ವಿಂಗಡಿಸಲಾಗಿದೆ? ಕನ್ನಡದ ವರ್ಣಮಾಲೆಗಳನ್ನು ಎಷ್ಟು ಗುಂಪುಗಳನ್ನಾಗಿ ವಿಂಗಡಿಸಲಾಗಿದೆ, ಆ ಎಲ್ಲ ಗುಂಪುಗಳನ್ನು ನಾವು ಬರೆಯಬೇಕು. ಪ್ರಶ್ನೆ 4, ಸ್ವರಗಳು ಎಂದರೇನು? ಈಗಾಗಲೇ ನಾನು ಸ್ವರ ಎಂದರೇನು, ಯಾವುಗಳನ್ನು ಸ್ವರ ಎನ್ನಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ದೇನೆ. ಇಲ್ಲಿ ನೀವು ಸ್ವರಗಳೆಂದರೇನು ಎನ್ನುವ ವ್ಯಾಖ್ಯವನ್ನು ಬರೆಯಿರಿ. ಪ್ರಶ್ನೆ 5, ಸ್ವರಗಳಲ್ಲಿ ಎಷ್ಟು ವಿಧಗಳು ಮತ್ತು ಅವು ಯಾವುವು? ಸ್ವರಗಳಲ್ಲಿ ಎಷ್ಟು ವಿಧಗಳನ್ನು ಬರೀಬೇಕು, ಆ ವಿಧಗಳ ಹೆಸರುಗಳನ್ನು ಸಹಿತ ಬರೆಯಬೇಕು. ಪ್ರಶ್ನೆ 6, ಹ್ರಸ್ವ ಸ್ವರಗಳು ಎಂದರೇನು, ಹ್ರಸ್ವ ಸ್ವರಗಳು ಯಾವುವು? ಹ್ರಸ್ವ ಸ್ವರದ ವಾಕ್ಯವನ್ನು ಬರೆದು ಅವುಗಳಿಗೆ ಉದಾಹರಣೆ ಸಹಿತ ನಾವು ಬರೆಯಬೇಕು. ಪ್ರಶ್ನೆ 7, ದೀರ್ಘ ಸ್ವರಗಳು ಎಂದರೇನು, ಅವುಗಳು ಯಾವುವು? ಇಲ್ಲೂ ಸಹಿತ ದೀರ್ಘ ಸ್ವರ ಎಂದರೇನು ಎಂಬ ವ್ಯಾಖ್ಯವನ್ನು ಬರೆದು ಅವುಗಳಿಗೆ ನಾವು ಉದಾಹರಣೆಯನ್ನು ಕೊಡಬೇಕು. ಪ್ರಶ್ನೆ 8, ಮಾತ್ರೆ ಎಂದರೇನು, ನಾವು ಯಾವುದಕ್ಕೆ ಮಾತ್ರೆಗಳು ಎಂದು ಕರೆಯುತ್ತೇವೆ ಅನ್ನೋದ್ರ ಬಗ್ಗೆ ಬರೆಯಬೇಕು. ಈ ಎಲ್ಲ 8 ಪ್ರಶ್ನೆಗಳಿಗೆ ನಿಮ್ಮ ನೋಟ್ಬುಕ್ಕಿನಲ್ಲಿ ದುಂಡಾಗಿ ಬರೆದು ನಿಮ್ಮ ಹತ್ತಿರ ಇಟ್ಟುಕೊಳ್ಳಿ. ನಾವು ಶಾಲೆಗೆ ಬಂದಾಗ ಈ ಎಲ್ಲ ಮನೆಗೆಲಸವನ್ನು ಚೆಕ್ ಮಾಡಿದೆ. ಅದಕ್ಕಾಗಿ ಯಾರು ಸಹಿತ ಇದನ್ನು ಬರೆಯುವುದನ್ನು ಬಿಡಬಾರದು. ಮನೆಗೆಲಸವನ್ನು ಈ 4 ದಿನಗಳವರೆಗೆ ಏನೆಂದು ಕಲಿತಿದ್ದೀರೋ ಅದರ ಆಧಾರದಲ್ಲಿ ಈ 8 ಪ್ರಶ್ನೆಗಳನ್ನು ನಿಮಗೆ ಮನೆಗೆಲಸವಾಗಿ ನೀಡಲಾಗಿದೆ. ಇದನ್ನು ನಿಮ್ಮ ನೋಟ್ಬುಕ್ಕಿನಲ್ಲಿ ಅಕ್ಷರವನ್ನು ದುಂಡಾಗಿ ತಿಳಿಯುವಂತೆ ಶುದ್ಧವಾಗಿ ಬರೆಯಬೇಕು. ಇದು ಇವತ್ತಿನ ನಿಮ್ಮ